ಹೆಣ್ಣು ಮಗು ಆಯಿತು ಅಂತ ಪಾಪಿಯೊಬ್ಬ ಮಗಳನ್ನೇ ಕತ್ತು ಹಿಸುಕಿ ಕೊಲ್ಲಲು ಯತ್ನಿಸಿದ ಘಟನೆ ನಡೆದಿದೆ ಎರಡು ಹೆಣ್ಣು ಮಕ್ಕಳು ಹುಟ್ಟಿದ್ವು ಅಂತ ಕೀಚಕ ಕೃತ್ಯ ತೋರಲು ಹೋದ ಆ ಪಾಪಿ ಅಪ್ಪ ಜೈಲು ಪಾಲಾಗಿದ್ದಾನೆ ಗಂಡು ಮಗು ಬೇಕೆಂದು ಹೆಣ್ಣು ಮಗುವನ್ನು ಕೊಲ್ಲಲು ಯತ್ನ ಮಕ್ಕಳ ಕೊಲೆಗೆ ಯತ್ನಿಸಿ ಜೈಲು ಪಾಲಾದ ಪಾಪಿ ಅಪ್ಪ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದು ಕೇಂದ್ರ ಸರ್ಕಾರದ ಮಹತ್ವದ ಘೋಷಣೆ ಆದರೆ ರಾಜಧಾನಿಯಲ್ಲಿ ಪಾಪಿ ಅಪ್ಪನೊಬ್ಬ ಗಂಡು ಮಗು ಬೇಕೆಂದು ಹೆಣ್ಣು ಮಗುವನ್ನ ಕೊಲ್ಲಲು ಹೋಗಿ ಈಗ ಜೈಲು ಪಾಲಾಗಿದ್ದಾನೆ ಈ ಪಾಪಿ ಅಪ್ಪನ ಹೆಸರು ವೆಂಕಟೇಶ್ವರ ರಾವ್ ಆಂಧ್ರದಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದ ವೆಂಕಟೇಶ್ವರ ರಾವ್ ಆರು ವರ್ಷದ ಹಿಂದೆ ಬೆಂಗಳೂರಿನ ಹೆಚ್ಎಎಲ್ ಬಳಿಯ ರೆಡ್ಡಿ ಪಾಳ್ಯದ ಯುವತಿಯನ್ನ ಮದುವೆಯಾಗಿದ್ದ ಆಂಧ್ರದ ಓಂ ಗೋಲ್ನಲ್ಲಿ ನೆಲೆಸಿದ್ದ ಈ ದಂಪತಿಗೆ ಮೊದಲು ಹೆಣ್ಣು ಮಗು ಆಗಿತ್ತು ಆಗಿನಿಂದಲೇ ಪತ್ನಿಗೆ ಟಾರ್ಚರ್ ಶುರು ಆಗಿಬಿಟ್ಟಿತ್ತು ಹೆಣ್ಣು ಮಗು ಹೆತ್ತಿದ್ಯಾ ಗಂಡು ಮಗು ಬೇಕೆಂದು ಪತ್ನಿಗೆ 5 ವರ್ಷದಿಂದಲೂ ಹೆಂಸೆ ಕೊಡಲಾಗ್ತಿತ್ತಂತೆ ಹೀಗಾಗಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕೌನ್ಸೆಲಿಂಗ್ ಮಾಡಿಸಲಾಗಿತ್ತಂತೆ ಮತ್ತೆ ಗರ್ಭಿಣಿಯಾಗಿ ತವರು ಮನೆ ಸೇರಿದ್ದ ಆ ಮಹಿಳೆ 5 ದಿನದ ಹಿಂದೆ ಮತ್ತೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಆದರೆ ಗಂಡ ವೆಂಕಟೇಶ್ವರ ರಾವ್ ಮತ್ತೆ ಹೆಣ್ಣು ಮಗು ಆಗಿದ್ದಕ್ಕೆ ಕೋಪಗೊಂಡಿದ್ದಾನೆ ಅಲ್ಲದೆ ಪತ್ನಿ ತವರು ಮನೆಗೆ ಬಂದು ಗಲಾಟೆ ಮಾಡಿ 5 ವರ್ಷದ ಮೊದಲ ಹೆಣ್ಣು ಮಗುವನ್ನ ಕೊಲ್ಲಲು ಯತ್ನಿಸಿದ್ದಾನೆ ಮಗು ಹುಟ್ಟಿರ ಒಂದು ಸಿಟ್ಟಲ್ಲಿ ಹತಾಶೆಗೊಂಡು ಅತ ಏನು ಮಾಡ್ತಾನೆ ಗಂಡ ಅತ ವೆಂಕಟೇಶ್ವರ ರಾವ್ ಬಂದು ಇಲ್ಲಿ ಆಕೆಗೆ ಹೊಡಿಯೋದಲ್ಲದೆ ಆಕೆಗೆ ಬಹಳ ಸೀವಿಯರ್ ಆಗಿ ಇಂಜೂರ್ ಮಾಡೋದಲ್ಲದೆ ಆ ದೊಡ್ಡ ಮಗು ಏನು ಇರುತ್ತೆ ದೊಡ್ಡ ಮಗು 5 ವರ್ಷದ ಮಗು ಏನು ಇರುತ್ತೆ ಹೆಣ್ಣು ಮಗು ಇರುತ್ತೆ ಅದಕ್ಕೂ ಕೂಡ ಬಹಳ ಭೀಕರವಾಗಿ ಹೊಡಿತಾನೆ ಮೊದಲ ಹೆಣ್ಣು ಮಗುವನ್ನ ಅಪ್ಪನೇ ಕೊಲೆ ಮಾಡಲು ಮುಂದಾದಾಗ ಪತ್ನಿ ಬಂದು ತಡೆದಿದ್ದಾರೆ ಆಕೆ ಮೇಲೂ ಆರೋಪಿ ಹಲ್ಲೆ ಮಾಡಿದ್ದಾನೆ ಈ ಸಂಬಂಧ ಹೆಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ಯುವತಿ ಪೋಷಕರು ದೂರು ನೀಡಿದ್ದಾರೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಹೆಣ್ಣು ಮಕ್ಕಳು ಈಗ ಗಂಡಸರನ್ನು ಮೀರಿಸಿ ಸಾಧನೆ ಮಾಡುತ್ತಿದ್ದಾರೆ ಎಂಥ ಕಾಲದಲ್ಲೂ ಹೆಣ್ಣು ಬೇಡವೆಂದು ಕೊಲ್ಲಲು ನೋಡಿತು ನಾಚಿಕೆಗೇಡಿನ ಸಂಗತಿ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಪಠ್ಯ ಪರಿಷ್ಕರಣೆ ವಿವಾದಕ್ಕೆ ತೆರೆ ಎಳೆಯಲು ಸರ್ಕಾರ ನಿರ್ಧರಿಸಿದೆ ಚಕ್ರತೀರ್ಥ ಸಮಿತಿ ಮಾಡಿದ ಕೆಲವೊಂದಷ್ಟು ಎಡವಟ್ಟುಗಳನ್ನು ತಿದ್ದುಪಡಿ ಮಾಡಲು ಆದೇಶ ಹೊರಡಿಸಿದೆ ವಿವಾದಿತ 8 ಅಂಶಗಳು ತಿದ್ದುಪಡಿಯಾಗಲಿದ್ದು ಮಕ್ಕಳ ವಯೋಮಾನ ಮೀರಿದ ಪಠ್ಯ ಬೋಧನೆಯನ್ನು ಕೈಬಿಡಲು ಸುತ್ತೋಲೆ ಹೊರಡಿಸಿದೆ ಪಠ್ಯ ಪರಿಷ್ಕರಣೆ ವಿವಾದ ಜನಾಕ್ರೋಶಕ್ಕೆ ಮಣಿದ ಸರ್ಕಾರ ವಿವಾದಿತ ಪಠ್ಯದ 8 ಅಂಶಗಳ ಮರು ತಿದ್ದುಪಡಿಗೆ ಆದೇಶ ಪಠ್ಯ ಪರಿಷ್ಕರಣೆ ಪಠ್ಯ ಪರಿಷ್ಕರಣೆ ಕಳೆದ 2 ತಿಂಗಳಿನಿಂದ ಪ್ರತಿನಿತ್ಯ ಇದೇ ವಿವಾದ ಜನಾಕ್ರೋಶ ಹೋರಾಟ ಪ್ರತಿಭಟನೆ ಸಾಹಿತಿಗಳ ಸಿಟ್ಟು ಸ್ವಾಮೀಜಿಗಳ ಸಿಟ್ಟು ವಿಪಕ್ಷಗಳ ರಾಜಕೀಯ ಚಿಂತಕರು ಬುದ್ಧಿಜೀವಿಗಳ ಟೀಕೆ ಟಿಪ್ಪಣಿ ಅಬ್ಬಬ್ಬ ಹೇಳ್ತಾ ಹೋದ್ರೆ ಮಹಾ ಗ್ರಂಥವೇ ಬರೆಯಬಹುದು ಅಷ್ಟು ವಿವಾದಗಳನ್ನು ರೋಹಿತ್ ಚಕ್ರತೀರ್ಥ ನೇತೃತ್ವದ ಸಮಿತಿ ಸೃಷ್ಟಿಸಿತ್ತು ಈಗ ಎಲ್ಲಾ ವಾದ ವಿವಾದಗಳಿಗೆ ಸರ್ಕಾರ ಕೊನೆಗೂ ತೆರೆ ಎಳೆಯಲು ನಿರ್ಧರಿಸಿದೆ ಪರಿಷ್ಕೃತ ಪಠ್ಯದಲ್ಲಿ 8 ಅಂಶಗಳನ್ನು ಮಾರ್ಪಾಡು ಮಾಡಲು ಸರ್ಕಾರ ಆದೇಶ ನೀಡಿದೆ ಆ 8 ಅಂಶಗಳು ಯಾವ್ಯಾವು ಅಂತ ನೋಡೋಣ ಪಠ್ಯ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1 ವಿವಾದ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಪದಕ್ಕೆ ಕೊಕ್ಕೆ ಮಾರ್ಪಾಡು ಸಂವಿಧಾನದ ಶಿಲ್ಪಿ ಪದ ಪುನರ್ ಸೇರ್ಪಡೆ ಪಠ್ಯ 7ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ವಿವಾದ ಭಕ್ತಿ ಪಂಥ ಸೂಫಿ ಸಂತರ ಪಠ್ಯಕ್ಕೆ ಕತ್ತರಿ ಮಾರ್ಪಾಡು ಮಠಾಧೀಶರ ಸಿಟ್ಟು ಸಂಪೂರ್ಣ ಪಾಠ ಮರುಸೇರ್ಪಡೆ ಪಠ್ಯ 7ನೇ ತರಗತಿ ಗೊಂಬೆ ಕಲಿಸುವ ನೀತಿ ಪಾಠ ವಿವಾದ ಆರ್ಎನ್ ಜಯಗೋಪಾಲ್ ಎಂದು ತಪ್ಪು ಹೆಸರು ಮಾರ್ಪಾಡು ಕನ್ನಡಿಗರ ಸಿಟ್ಟು ಚಿ ಉದಯಶಂಕರ್ ಹೆಸರು ಸೇರ್ಪಡೆ ಪಠ್ಯ 6ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1 ವಿವಾದ ಸಿದ್ಧಗಂಗಾ ಬಿಜಿಎಸ್ ಮಠದ ಸೇವೆ ಸಾಲುಗಳಿಗೆ ಕತ್ತರಿ ಮಾರ್ಪಾಡು ಸ್ವಾಮೀಜಿಗಳ ಸಿಟ್ಟು ಮತ್ತೆ ಮರುಸೇರ್ಪಡೆ ಪಠ್ಯ 7ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1 ವಿವಾದ ಸುರಪುರ ನಾಯಕರ ಪಠ್ಯಕ್ಕೆ ಕತ್ತರಿ ಮಾರ್ಪಾಡು ಇತಿಹಾಸಕಾರರ ಸಿಟ್ಟು ವಿವರಗಳ ಸೇರ್ಪಡೆ ಪಠ್ಯ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1 ವಿವಾದ ಬಸವಣ್ಣನವರ ಲಿಂಗಾಯತ ದೀಕ್ಷೆ ವಿವಾದ ಮಾರ್ಪಾಡು ವೀರಶೈವರ ಸಿಟ್ಟು ಪುನರ್ ಪರಿಶೀಲನೆ ಪಠ್ಯ 7ನೇ ತರಗತಿ ಕನ್ನಡ ಸಮಾಜ ವಿಜ್ಞಾನ ಭಾಗ 1 ವಿವಾದ
ಕುವೆಂಪು ಹೆಚ್ಜಿ ನಾರಾಯಣ ರಾವ್ ಫೋಟೋಗೆ ಕತ್ತರಿ ಮಾರ್ಪಾಡು ಸಾಹಿತಿಗಳ ಸಿಟ್ಟು ಫೋಟೋ ಮರು ಸೇರ್ಪಡೆ ಪಠ್ಯ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪಾಠ ವಿವಾದ ಕುವೆಂಪು ಅನೇಕರ ಪ್ರೋತ್ಸಾಹದಿಂದ ಕವಿ ಎಂಬ ಸಾಲು ಮಾರ್ಪಾಡು ವಿವಾದಿತ ಸಾಲುಗಳನ್ನೇ ತೆಗೆಯಲು ತೀರ್ಮಾನ ಈ ಎಂಟು ಅಂಶಗಳನ್ನು ಪಠ್ಯದಲ್ಲಿ ಮತ್ತೆ ಬದಲಾವಣೆಗೆ ಸರ್ಕಾರ ತೀರ್ಮಾನಿಸಿದೆ ಜೊತೆಗೆ ದೇವೇಗೌಡರು ಬರೆದಿದ್ದ ಪತ್ರವನ್ನು ಪರಿಶೀಲಿಸಿದ್ದು ಪತ್ರದ ಮೂಲಕ ಅವರಿಗೂ ಉತ್ತರ ಕೊಡ್ತೀವಿ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟರು ಹಲವಾರು ವಿಷಯಗಳ ಬಗ್ಗೆ ಮಾರ್ಪಾಡು ಮಾಡಿದ್ದೇವೆ ಕೆಲವೆಲ್ಲ ಹಳೆದನ್ನೇ ಮುಂದುವರಿಸೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದೇವೆ ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಏನು ಹಲವಾರು ವಿಷಯಗಳನ್ನು ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ರು ಅವೆಲ್ಲದರ ಬಗ್ಗೆ ಕ್ರಮ ತೆಗೆದುಕೊಂಡು ಇವತ್ತು ಅವರಿಗೆ ಎಲ್ಲ ಮಾಹಿತಿಗಳನ್ನು ಇವತ್ತು ಆದೇಶದ ಎಲ್ಲ ಪ್ರತಿಗಳನ್ನು ಸಮೇತವಾಗಿ ಉತ್ತರವನ್ನು ಎಲ್ಲ ವಿವಾದಗಳಿಗೂ ಸರ್ಕಾರ ತೆರೆ ಎಳೆಯೋಕೆ ಮುಂದಾಗಿದೆ ಇದರ ಮಧ್ಯೆ ಪಠ್ಯದಲ್ಲಿ ಕನಕದಾಸರ ಜೀವನ ಚರಿತ್ರೆ ಕಡೆಗಣನೆ ಮಾಡಿದ್ದಾರೆ ಅಂತ ಕಾಗಿನೆಲೆ ಗುರುಪೀಠದ ನಿರಂಜನಾನಂದಪುರಿ ಶ್ರೀಗಳು ಬೇಸರ ಹೊರಹಾಕಿದ್ರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಇವತ್ತು ಕನಕದಾಸರ ಜೀವನ ಚರಿತ್ರೆ ಸೇರಿಸಲು ಮನವಿ ಮಾಡಿದ್ದಾರೆ ಒಟ್ಟಿನಲ್ಲಿ ಹೊಸದಾಗಿ ಪಠ್ಯ ಪುಸ್ತಕಗಳನ್ನು ಮುದ್ರಣ ಮಾಡಲು ಸರ್ಕಾರ ತೀರ್ಮಾನಿಸಿದೆ ಆದರೆ ಈಗಾಗಲೇ 60ರಷ್ಟು ಮಕ್ಕಳಿಗೆ ಪುಸ್ತಕ ಹಂಚಿದ್ದು ಈಗ ತಿದ್ದುಪಡಿ ಮಾಡಿ ಯಾವಾಗ ಕೊಡ್ತಾರೋ ಏನೋ ಅನ್ನೋದೇ ಯಕ್ಷ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ವೆಲ್ಕಮ್ ಬ್ಯಾಕ್ ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣದಲ್ಲಿ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಅಕ್ರಮದಲ್ಲಿ ಸಿಲುಕಿರುವ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಇಲಾಖಾ ತನಿಖೆ ಕಂಟಕ ಎದುರಾಗಿದೆ ಅಲ್ಲದೆ ಅಕ್ರಮದಲ್ಲಿ ಭಾಗಿಯಾಗಿರುವ ಪೊಲೀಸ್ ಅಧಿಕಾರಿಗಳನ್ನು ವಜಾ ಮಾಡಲು ಕೂಡ ಚಿಂತನೆ ನಡೆಸಲಾಗ್ತಾ ಇದೆ ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಚರ್ಚಿಸಿದ್ದಾರೆ ಟ್ರೆಕ್ಕಿಂಗ್ಗೆ ಅಂತ ಹಿಮಾಲಯಕ್ಕೆ ಹೋಗಿದ್ದ ಮಣಿಪಾಲ್ ಆಸ್ಪತ್ರೆ ವೈದ್ಯರೊಬ್ಬರು ನಾಪತ್ತೆಯಾಗಿದ್ದಾರೆ ವಸಂತನಗರದ ನಿವಾಸಿಯಾಗಿರೋ 31 ವರ್ಷ ವಯಸ್ಸಿನ ಚಂದ್ರಮೋಹನ್ಗೆ ಕೈತುಂಬ ಸಂಬಳ ಬರ್ತಾ ಇತ್ತು ಚಾರಣವನ್ನ ಹವ್ಯಾಸ ಮಾಡಿಕೊಂಡಿದ್ರು ಅದರಂತೆ 2 ತಿಂಗಳ ಹಿಂದೆ ನೇಪಾಳಕ್ಕೆ ಹೋಗಿ ಅಲ್ಲಿಂದ ಹಿಮಾಲಯಕ್ಕೆ ಟ್ರೆಕ್ಕಿಂಗ್ ಹೋಗಿದ್ರು ಆದರೆ 37 ದಿನಗಳಿಂದ ಕುಟುಂಬದ ಸಂಪರ್ಕಕ್ಕೆ ಸಿಕ್ಕಿಲ್ವಂತೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿದ್ದು ಪೋಷಕರು ಗಾಬರಿಗೊಂಡಿದ್ದಾರೆ ಚಂದ್ರಮೋಹನ್ ಪತ್ತೆಗೆ ನೇಪಾಳ ಪೊಲೀಸರ ಸಹಾಯ ಪಡೆದು ಹುಡುಕಲಾಗ್ತಾ ಇದೆ